ಸಂಜೆ ಕಾಫಿ ಟೀ ಜೊತೆ ತುಂಬ ರುಚಿಯಾಗಿರುತ್ತೆ. ಹಲೋ ಫ್ರೆಂಡ್ಸ್, ಅರ್ಚನಾ ಕಲಾ ಸಮಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಹಲಸಿನ ಬೀಜದ ವಡೆ. ಇದನ್ನು ಕಾಫಿ ಜೊತೆ ತಿನ್ಬೋದು, ಇಲ್ಲ ಅಂತಂದರೆ ಟೊಮೆಟೊ ಕೆಚಪ್ ಜೊತೆ ಕೂಡ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು 30-35 ಹಲಸಿನ ಹಣ್ಣಿನ ಬೀಜವನ್ನು ತೊಗೊಂಡಿದ್ದೀನಿ. ಅದನ್ನು ಮೊದಲು ನಾನು ಸ್ವಲ್ಪ ಜಜ್ಕೊತಾ ಇದ್ದೀನಿ, ಯಾಕಂದರೆ ಈ ರೀತಿ ಜಜ್ಕೊಳ್ಳೋದ್ರಿಂದ ಬೇಯಿಸುವಾಗ ಈಸಿಯಾಗಿ ಬೇಯುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ. ಜೊತೆಗೆ ಈಸಿಯಾಗಿ ಇದರ ಸಿಪ್ಪೆಯನ್ನು ನಾವು ತಿಕ್ಕೋಬೋದು. ಹಾಗಾಗಿ ನಾನು ಎಲ್ಲ ಬೀಜವನ್ನು ಸ್ವಲ್ಪ ಜಜ್ಕೊಂಡು ಅದರ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ. ಈ ಬೀಜಗಳನ್ನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಇಟ್ಕೊಂಡ್ರೆ ಈಸಿಯಾಗಿ ಇದ್ರ ಸಿಪ್ಪೆಗಳು ತೆಗೆದುಬಿಡ್ಬೋದು. ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ಮೊದಲು ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಕುಕ್ಕರ್ಗೆ ಹಾಕಿ ಇದು ಮುಳುಗುವಷ್ಟು ನೀರನ್ನು ಮಾತ್ರ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು 3-4 ವಿಷಲ್ಲು ಕೂಗಿಸ್ಕೋಬೇಕು. ನಾವು ಆಲ್ರೆಡಿ ಸ್ವಲ್ಪ ಜಜ್ಕೊಂಡಿರೋದ್ರಿಂದ ತುಂಬ ಬೇಗ ಬೆಂದ್ಬಿಡುತ್ತೆ. ಅಷ್ಟರಲ್ಲಿ ನಾವು ಮಸಾಲೆಯನ್ನು ರುಬ್ಕೊಳ್ಳೋಣ. ಅದಕ್ಕೆ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ ಮತ್ತು 1/20 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಪೌಡ್ರು ಮಾಡ್ಕೋಬೇಕು. ಖಾರಕ್ಕೆ ತಕ್ಕಂಗೆ ನೀವು ಒಣಮೆಣಸಿನ್ಕಾಯಿನ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಿ ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸ್ ಪೇಸ್ಟ್ ಮಾಡ್ಕೋಬಾರ್ದು, ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡೋಣ ಬನ್ನಿ, ಕುಕ್ಕರಲ್ಲಿ ಇಟ್ಟಿದ್ದು ಹಲಸಿನ ಬೀಜಗಳು ಚೆನ್ನಾಗಿ ಬೆಂದಿದೆ. ನೋಡಿ, ಮುಟ್ಟಿದರೆ ತುಂಬ ಸಾಫ್ಟಾಗಿ ಮೆತ್ತಗಾಗಿದೆ. ನೋಡಿ, ಇದಿಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದನ್ನು ಒಂದು ಜಾಲರಿಯಲ್ಲಿ ನೀರನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕ್ತೇನೆ ರುಬ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ, ರುಬ್ಬಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂದರೆ, ನಾವು ಹಲಸಿನ ಬೀಜವನ್ನು ಬೇಯಿಸುವಾಗ ನೀರು ಏನಿರುತ್ತೆ ಅದನ್ನೇ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೋದು. ತುಂಬ ನೈಸ್ ಪೇಸ್ಟ್ ಮಾಡಬಾರ್ದು, ಈ ಥರ ಸ್ವಲ್ಪ ತರಿತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಳೆ ಬೇಳೆಯಾಗಿದ್ರೇ ಅದು ವಡೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ. ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಕೂಡ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪು ಕೂಡ ತೊಗೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋವಂಥ ಒಣಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅದು 2.5 ಸ್ಪೂನ್ ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ವಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಣಮೆಣಸಿನ್ಕಾಯಿಯನ್ನು ರುಬ್ಬಿಟ್ಟು ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಿದ್ದರೆ ಸಣ್ಣದಾಗಿ ಹೆಚ್ಕೊಂಡು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಇಲ್ಲಿ ನಮ್ಮ ಕೈಯನ್ನು ನೀರಲ್ಲಿ ಡಿಪ್ ಮಾಡಿಕೊಂಡು ನಂತರ ಉಂಡೆಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಆ ಹಿಟ್ಟು ಕೈಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಕೈನ ಸ್ವಲ್ಪ ನೀರು ಮಾಡಿಕೊಂಡು ಉಂಡೆ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಶೇಪು ಅಂದರೆ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ಬಟರ್ ಪೇಪರಲ್ಲಿ ಕೂಡ ಈ ಥರ ಪ್ರೆಸ್ ಮಾಡಿಕೊಂಡು ಒಂದೇ ಸಲ ಹಾಕೋಬೋದು. ಆದರೆ ನನಗೆ ಈ ರೀತಿ ಕೈಯಲ್ಲೇ ಹಾಕಿ ಅಭ್ಯಾಸ ಇರೋದ್ರಿಂದ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಹಲಸಿನ ಬೀಜವನ್ನು ಕೆಲವರು ಬಿಸಾಕ್ಬಿಡ್ತಾರೆ, ಆದರೆ ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರೋದ್ರಿಂದ, ಅಂದರೆ ದೇಹದಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಈ ಹಲಸಿನ ಬೀಜವನ್ನು ತಿನ್ನೋದ್ರಿಂದ ರಕ್ತವನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಫೈಬರ್ ಕೂಡ ಹೆಚ್ಚಾಗಿದೆ. ಹಾಗಾಗಿ ಇದನ್ನು ಬಿಸಾಡದೇ ಯಾವುದಾದ್ರು ಒಂದು ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಕೆಲವರು ಇದನ್ನು ಸಾಂಬಾರಲ್ಲಿ ಕೂಡ ಉಪಯೋಗಿಸ್ತಾರೆ, ಆದರೆ ಈ ರೀತಿ ವಡೆ ಮಾಡಿಕೊಂಡ್ರೆ ಚಿಕ್ಕ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಇದನ್ನು ಟೊಮೆಟೊ ಕೆಚಪ್ ಜೊತೆ ಕಟ್ಲೆಟ್ ರೀತಿ ಕೂಡ ತಿನ್ಬೋದು. ನೋಡಿ, ಈಗ ರುಚಿಯಾಗಿರುವಂಥ ಪೌಷ್ಟಿಕಾಂಶ ಇರುವಂಥ ಒಂದು ಹಲಸಿನ ಬೀಜದ ವಡೆ ರೆಡಿಯಾಗಿದೆ. ನೋಡಿ, ಈಗ ಇದು ಎಷ್ಟು ಕ್ರಿಸ್ಪಿಯಾಗಿದೆ. ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಆದರೆ ಹೊರಗಡೆ ಗರಿ ಗರಿಯಾಗಿರುತ್ತೆ. ಇವು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.